गुड मॉर्निंग फ्रेंड्स एलू हेगिदी चेनी नम नम हेण्मे बेगे एक्षण ऐन तिंडी अभी चिंतेल अदोस्क नानिपल रेसीपी तक बंदी इत तुम टेस्टी आगे मन पदार्थगे बल्सको नानीर को रईस बात मत इत तुम टेस्टी नान ट्राई मीनि तुम चेना बंद ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಂತಾ ಇದ್ದೀನಿ. 1 ಟೇಬಲ್ ಸ್ಪೂನು ತುಪ್ಪನ ಹಾಕೊಂತಾ ಇದ್ದೀನಿ. ಇದರಿಂದ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈರುಳ್ಳಿ ಹಾಕೊಂತಾ ಇದ್ದೀನಿ ಮತ್ತು ಪಲಾವ್ ಎಲೆ ಮಿಕ್ಸ್ನ ಹಾಕೊಂತಾ ಇದ್ದೀನಿ. ಈರುಳ್ಳಿ ಹಾಕೊಂಡ ಮೇಲೆ ಪಲಾವ್ ಎಲೆ ಮಿಕ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟು ಸ್ಮೆಲ್ಲು ಎಲ್ಲ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇದನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಮತ್ತೆ ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರಲಿ, ಪುದೀನ ಸ್ವಲ್ಪ ಕಮ್ಮಿ ಇರಲಿ. ಮತ್ತೆ ಕೊಬ್ಬರಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮತ್ತೆ ಶುಂಠಿ, ಮತ್ತೆ ಲವಂಗ 2, ಚಕ್ಕೆ 2. ನೋಡಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೇಯಿಸಿರೋ ಬಟಾಣಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಮತ್ತೆ ನೋಡಿ ಇದು ಚೆನ್ನಾಗಿ ಪೇಸ್ಟ್ ತರ ಆಗಿರಬೇಕು ಮಸಾಲಾ. ಈಗ 1/2 ಟೀಸ್ಪೂನ್ ಅರಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಕೊರಿಯಾಂಡರ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಲರ್ ನೋಡಿದ್ರೇ ಇಷ್ಟ ಆಗುತ್ತಲ್ವಾ, ಅಷ್ಟೊಂದು ಚೆನ್ನಾಗಿದೆ. ಮತ್ತೆ ನಾವು ರುಬ್ಬಿಕೊಂಡಿರೋ ಮಸಾಲಾನ ಹಾಕೊಳ್ಳೋಣ. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಈಗ ಉಪ್ಪು ಹಾಕೊಳ್ಳೋಣ, ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ತಣ್ಣಗಾಗಿರೋ ಅನ್ನ ಮಾತ್ರ ಹಾಕಿ, ಬಿಸಿ ಬಿಸಿ ಅನ್ನ ಬೇಡ. ನೋಡಿ ಈಗ ನೋಡಿ ಅನ್ನ ಹಾಕೊಳ್ಳಿ. ತುಂಬ ಈಸಿ ರೆಸಿಪಿ ಇದು, ನಿಮ್ಮ ಮನೇಲಿ ಟ್ರೈ ಮಾಡಿ. ಕೊರಿಯಾಂಡರ್ ರೈಸ್ದು ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಸೂಪರಾಗಿ ಬಂದಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಇದು ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಗುಡ್ ಬೈ, ಬಾಯ್ ಬಾಯ್.